ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ವೆಬ್ ಚಾನಲ್. ವಿಟಿಯೋದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಫಸ್ಟ್ ಸೆಮ್ ನಿಮಗೆ ಗೊತ್ತಿರೋ ಹಾಗೆ ಯಾರ್ಯಾರು ಆರ್ಯರ್ ಎಕ್ಸಾಮ್ಸ್ನ ಬರ್ತಿದ್ದೀರೋ ಅದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಯಾರು ಚೆಕ್ಔಟ್ ಮಾಡಿಲ್ಲ ಚೆಕ್ಔಟ್ ಮಾಡ್ಕೊಂಡಿದ್ದಾರೆ ಅನ್ಕತ್ತೇನೆ. ಓಕೆ, ಚೆಕ್ಔಟ್ ಮಾಡಿದ್ದೀರ. ಬಟ್ ಇಲ್ಲಿ ಏನಾಗಿದೆ ಅಂದರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಇಂಟರ್ನಲ್ ಮಾರ್ಕ್ಸ್ ತೋರಿಸ್ತಾ ಇದೆ, ಬಟ್ ಎಕ್ಸ್ಟರ್ನಲ್ ಮಾರ್ಕ್ಸು ಎನ್ ಇ ಅಂತ ಬರ್ತಿದೆ. ಅವ್ರು ಏನು ಮಾಡಬೇಕಂದ್ರೆ ಅವರು ರಿಸಲ್ಟ್ ಪಾಸ್ ಅಂತ ತೋರಿಸ್ತಿದೆ. ನೀವು ಪಾಸ್ ಆಗಿರ್ತೀರ ತಲೆ ಕೆಡಿಸ್ಕೊಬೇಡಿ, ನೀವು ಪಾಸ್ ಆಗಿದ್ದೀರ ರಿಸಲ್ಟ್ ಪಾಸ್ ಅಂತ ಬಂದಮೇಲೆ ನೀವು ಪಾಸ್ ಆಗಿದ್ದೀರ, ಬಟ್ ಎಕ್ಸ್ಟರ್ನಲ್ ಮಾರ್ಕ್ಸ್ ಸಮ್ ರೀಸನಿಂದ ಅಪ್ಡೇಟ್ ಆಗಿರಲ್ಲ, ಬಟ್ ಎಕ್ಸ್ಟ್ರಾ ಮಾರ್ಕ್ ಅಪ್ಡೇಟ್ ಆಗುತ್ತೆ. ನೀವು ರಿಸಲ್ಟ್ ಪಾಸ್ ಆಗಿದ್ರೆ ನೀವು ಡೋಂಟ್ ವೆರಿ, ನೀವು ತಲೆ ಕೆಡಿಸ್ಕೊಬೇಡಿ, ಡೋಂಟ್ ವೆರಿ. ಫಸ್ಟ್ ವಿದ್ಯಾರ್ಥಿಗಳು ಆರಾಮಾಗಿರಿ. ಯಾರು ವಿದ್ಯಾರ್ಥಿಗಳು ಫೇಲ್ ಆಗಿರೋ ತಲೆ ಕೆಡಿಸ್ಕೊಬೇಡಿ, ಆರ್ ವಿ ಇದೆ, ಇನ್ನೊಂದು ಚಾನ್ಸ್ ಇದೆ, ನೀವು ಬೇಕಾದ್ರೆ ಕ್ಲಿಯರ್ ಮಾಡ್ಕೋಬೋದು, ತಲೆ ಕೆಡಿಸ್ಕೊಬೇಡಿ. ಈ ಥರ ಎನ್ ಇ ಅಂತ ಇದ್ದರೆ ನಾನು ಹೇಳೋರಾಗೆ ಎಕ್ಸ್ಟ್ರಾ ಮಾರ್ಕ್ಸು ಇನ್ನೂ ಅಪ್ಡೇಟ್ ಆಗಿರಲ್ಲ. ನೀವು ರಿಸಲ್ಟಲ್ಲಿ ಪಾಸ್ ಅಂತ ಇರ್ತದೆ ನೋಡಿ, ರಿಸಲ್ಟಲ್ಲಿ ಪಿ ಅಂತ ಇದ್ದರೆ ನೀವು ಪಾಸ್ ಆಗಿದ್ದೀರಿ ಅಂತ, ನೀವು ತಲೆ ಕೆಡಿಸ್ಕೊಬೇಡಿ, ನೀವು ಆರಾಮಾಗಿ ಪಾಸ್ ಆಗಿದ್ದೀರ, ಡೋಂಟ್ ವೆರಿ. ಮತ್ತು ಯಾರ್ಯಾರದು ಮತ್ತೆ ಫೇಲ್ ಆಗಿದ್ದಾರೋ ಆರ್ ವಿ ಒಂದು ಚಾನ್ಸ್ ಅಂತ ಇದೆ, ಆ ಥರ ಮತ್ತೆ ನೆಕ್ಸ್ಟ್ ಟೈಮಲ್ಲಿ ಆರಾಮ್ ಬರ್ಕೋಬೋದು. ತಲೆ ಕೆಡಿಸ್ಕೊಬೇಡಿ, ಬರೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.